ಇವತ್ತು ಯಾವುದು ಕಳೆದ ಸಾರಿ ಅಶೋಕಣ್ಣ ಇಲ್ಲೇ ಇದ್ದಾರೆ, 1020 ಕೋಟಿ ಫ್ಲಡ್ ಡ್ಯಾಮೇಜಸ್ಸಲ್ಲಿ ಕೊಡ್ತೀವಿ ಅಂತ ಇಲ್ಲಿಂದ ಹೋಯ್ತು ಬಂತ ದುಡ್ಡು. ಏನನ್ಯಾಯ ಮಾಡಿದ್ವಿ? ನಮ್ಮಿಂದ 1000 ಕೋಟಿ ಇಲ್ಲಿಂದ ಟ್ಯಾಕ್ಸಸ್ ಹೋಗ್ತಾ ಇದೆ. ನಮ್ಮನ್ನು ನಮ್ಮ ಟ್ಯಾಕ್ಸಸ್ ಇಲ್ದಲೆ ನೀವು ರಾಜ್ಯಭಾರ ಮಾಡ್ತಾ ಇದ್ದೀರಾ. ನಾವು ನಿಮ್ಮ ಕೈ ಎಲ್ಲ ಟ್ಯಾಕ್ಸ್ ಹಾಕೊಂಡು ನಿಮ್ಮ ಕೈ ಕೊಟ್ಟು ನಿಮ್ಮ ಹತ್ರ ಬಂದು ಈಗ ನಾವು ಕೈ ಮುಗಿದು ಸ್ವಾಮಿ ಮತ್ತೆ ನಮಗೆ ಭಿಕ್ಷೆ ಕೊಡಿ ಅಂತ ಕೇಳೋವಂಥ ಪರಿಸ್ಥಿತಿಗೆ ತಗೊಬಂದು ಎಲ್ಲ ಒಕ್ಕೂಟ ಧೀಮಂತ ರಾಜನ್ ನೀವಾದ್ರಿ, ನಾವು ಸಾಮಂತ ರಾಜರಾದ ನಿಮ್ಮ ಹತ್ರ ಬಂದುಬಿಟ್ಟು ಡೆಲ್ಲಿ ಒಳಕ್ಕೆ ಇಲ್ಲಿಂದ ಎಲ್ಲ ಟ್ಯಾಕ್ಸ್ ಅಲ್ಲಿ ಕೊಡೋದು, ಆಮೇಲೆ ಬಂದು ನಿಮ್ಮ ಕೈ ಮೀತಿ ಕೊಡ್ರಪ್ಪ ನಮ್ಗೊಂಚೂರು ಟ್ಯಾಕ್ಸ ಕೊಡ್ರಪ್ಪ ನಮ್ಗೊಂಚೂರು ದುಡ್ಡು ಅಂತ ಕೇಳೋವಂಥ ಪರಿಸ್ಥಿತಿಗೆ ತಂದ್ಕೊಂಡು ಇಟ್ಕೊಂಡಿದ್ದೀರಿ ಇವತ್ತು. ಶಿವಲಿಂಗೇಗೌಡರೇ, ನೀವು ಸುಳ್ಳು ಹೇಳಬೇಡಿ. ಯಾಕೆ ಸುಳ್ಳು ಹೇಳಬೇಡಿ ಹೇಳಿ? ನಿಮ್ಮ NDA ಸರ್ಕಾರ ಇರ್ಬೋದು, ನಿಮ್ಮ UPA ಸರ್ಕಾರ ಇರ್ಬೋದು, ಎರಡೂ ನಾನು ಟ್ಯಾಲಿ ಮಾಡಿ ಹೇಳಿದ್ದೀನಿ. ನಿಮ್ಮ ಕಾಂಗ್ರೆಸ್ ನೇತೃತ್ವದ ಏನು ಮನಮೋಹನ್ ಸಿಂಗ್ ಸರ್ಕಾರ ಆಯಿತು, ಆಗ ಏನು ಕೊಟ್ಟಿದ್ದಾರೆ ಅದರ 5 ಪಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಏನೇನೋ ರಿಲೀಸ್ ಮಾಡಿದ್ದಾರೆ, 5 ಪಟ್ಟು ನಿಮ್ಗೆ ಅಂಕಿ ಅಂಶ ಬೇಕಾದ್ರೆ ಅಂಕಿ ಅಂಶ ಈಗ ಕೊಡ್ತೀನಿ. ನಾನು ಹೇಳ್ತೀನಿ ಅಂಶ ಕೊಡ್ತೀನಿ. ಇಡೀ ದೇಶದಲ್ಲೇ ನಿಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತಿತ್ತು ಅದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ರಾಜ್ಯಕ್ಕೆ ಯಾವ ಅಂಕಿ ಅವ್ರಿಗೇನ್ ಭ್ರಮೆ ಅಂತ ಹೇಳಿದ್ರೆ 75 ವರ್ಷದಲ್ಲಿ ಈ ದೇಶ ಯಾರು ಏನು ಮಾಡಿಲ್ಲ, ಇವ್ರು ಬಂದ್ಮೇಲೆ ಆಗಿರೋದು ಅಂತ ಮಾತಾಡ್ತಾರೆ. ಯಾವಾಗ ಶಿವಲಿಂಗೇಗೌಡರಿಗೆ ವಿಶೇಷ ಅನುದಾನ ಅಂತ ಹೇಳಿ 5395 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ನೀವೇನು ಎಲ್ಲ ಗೊತ್ತಿದೆ ನೋಡಿ, ಕೇಳಿ ಯಾವ ರೀತಿ 9 ವರ್ಷದಲ್ಲಿ ಅಂಕಿ ಅಂಶಗಳು ಬಿಡಿಸಿ ಬಿಡಿಸಿ ಮಾತಾಡೋಣ. ಮನಮೋಹನ್ ಸಿಂಗ್ ಸರ್ಕಾರ ಭಾರತಕ್ಕೆ ಒಂದು ಭಾರತ ಜನಕ್ಕೆ ಅಧ್ಯಕ್ಷ ಒಂದು ಅಂಕಿಅಂಶ ಅವ್ರು ಕೇಳ್ತೇನೆ. ಒಂದು ಅಂಕಿಅಂಶ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಅವರು ನನ್ನ ಹೆಸರು ಹೇಳಿದ್ದಕ್ಕೆ ಮಾತಾಡ್ತಾರೆ. ಈಗಲೇ ಹೇಳ್ತೀನಿ, ನೀವು ಕೂತ್ಕೊಡ್ರಿ, ಹೇಳ ಈಗ ಮನೆ ಅಧ್ಯಕ್ಷರೇ ಕೊಡೋ ನಿಮಿಷ. ಮನೆ ಅಧ್ಯಕ್ಷರೇ, ನಮಗೆ ಫೈನಾನ್ಸ್ ಕಮಿಷನ್ ಆದಂತ ತೊಂದರೆ ಡೆವಲ್ಯೂಷನ್ ಅಲ್ಲಿ, ಅದಕ್ಕೆ ಫೈನಾನ್ಸ್ ಕಮಿಷನ್ ಅವರೇ ರೆಕಮೆಂಡ್ ಮಾಡ್ತಾರೆ 5000 ಕೋಟಿ ಹೆಚ್ಚು ಕೊಡಿ ಅಂತ. ಅದನ್ನು ಕೂಡ ನಮ್ಮ ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಫೈನಾನ್ಸ್ ಮಿನಿಸ್ಟರ್ ನಮ್ಗೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಇನ್ಯಾವ್ದು ಸ್ವಾಮಿ? ನಿರ್ಮಲಾ ಸೀತಾರಾಮ ಅವರು ಕೊಡ್ರಿ ಕೊಡಿ
ಮಾತಾಡುವಾಗ ಮಾತಾಡುವಂತ್ರಿ ಸರ್ ಬಜೆಟ್ ಅವ್ರು ಶಿವಲಿಂಗೇಗೌಡರು ಮಾತಾಡ್ತಾರೆ ಫೈನಾನ್ಸ್ ಮಿನಿಸ್ಟರ್ ಶಿವಲಿಂಗೇಗೌಡರು ಮಾತಾಡ್ತಾ ಇದ್ದಾರೆ 5,000 ಕೊಟ್ಟಿದ್ದಾರೆ 5 ರೂಪಾಯಿನೂ ಕೊಟ್ಟಿಲ್ಲ ನ್ಯಾಷನಲ್